ಬೇರೆ ಸರಿಯಾಗಿ ಹೇಳ್ತೀನ ಬೇಕಂತ ಹಾಕಿದ್ದಲ್ರಿ ಇಲ್ಲಿ ತನಕ ಕಂದಲ್ಲಿ ದಿನಾ ಮರ ತಗೊಂಡು ಮಗು ಹಾಕ್ತಿದ್ದೆ ಇವತ್ತು ಎಂಥದ್ದು ಧ್ಯಾನ ಮಾಡ್ತಿದ್ದೆ ತಗದು ಹಂಗೆ ಗುಡ್ಸ ಹಾರಿಸ ಬಿಟ್ಟ ಮರ ನಾನೇ ತೆಗಿತೀನಿ ಅಯ್ಯೋ ನೀವು ಹೇಳ್ದಿನ್ ಸುಳ್ಳಲ್ಲ ಮರ ನಿಮ್ಮ ಸಸಿ ನೋಡಿದ್ರು ಮತ್ತೆ ಏನಿಲ್ಲ ರಾಣಾರಾಮ್ ಬಾಗಿ ಹೋಗ್ತದೆ ತಗಿತೀನಿ ತೆಗಿತೀನಿ ಬಿಡಿ ಪ್ರೇಮಿ ಯಾಕೆ ಮಕ ಸಣ್ಣ ಮಾಡ್ಕೊಂಡಿ ಅಲ್ಲ ಬಿಡು ರೀ ಸತಿ ಹಂಗೆ ತರ್ಮರು ಆಗದೆ

ಮನೆ ಯಜಮಾನ ಆದವನೇ ಹಿಂಗೆ ಮಾಡ್ಕೊಂಡಿದ್ರೆ ನಾ ಮಾತಾಡ್ದೆ ಎಂತ ಮಾಡಲಿ ನೋಡಣ್ಣ ಹೇಳಿ ಅದು ಸುಮ್ಮನೆ ಇರೋದಂತ ಮಾಡಿದ ಬೇಡ ಬಿಡಿ ಹೇಳ್ತಾ ಹೋದ್ರು ಮನೆ ಗುಟ್ಟ ಯಾರಿಗೆಲ್ಲ ಹೇಳ್ದಂಗಾಗ್ತದೆ ಗೊತ್ತ ನನಗೆ ನಂಗೆ ಹುಡುಗೂರಲ್ಲಿ ಇಲ್ಲದೆ ಇದ್ರೆ ಬೇಡೆ ಬೇಡ ಜೀವನೇ ಬೇಡ ಅನ್ನಂಗಾಗ್ಯದ್ರೆ ಹೋಗಿ ಬಿಡು ಕಡೆ ನಮ್ಮ ಪಾಪ ಬರಲಿ ಕಡೆಗೆ ನೋಡೋಣ ಜರ್ಬುದ್ದಿ ಹೇಳಕ್ಕೆ ಹೇಳ್ತೀನಿ ನೋಡೋಣ

ಎಲ್ಲ ಹೇಳ್ತಾರೆ ಜನಕ್ಕೆ ಏನು ಆಮಕ್ಕೆ ಕಣ್ ಕೊನೆ ತೆಗಿತಿದ್ದ ಬೇಕಾ ಅದನ್ನು ದುಡ್ಡು ಮಾಡಿ ಇಟ್ಕೊಂಡದೇ ಅಂತಾರೆ ದುಡ್ಡು ಮಾಡಿ ಇಟ್ಕೊಂಡಿದ್ದೆ ಆದರೂ ಬೇಡ ಅಂತಾರೆ ಈಗ ಒಂದು ಮನೆ ಕಟ್ಟದಂದ್ರೆ ಅಷ್ಟು ಸಲಿಸಾತದಂದ್ರೆ ದುಡ್ಡು ಅದೇ ಅಂತ ಹೇಳಿ ನಮ್ಮ ಮನೇಲಿ ಕೂತ್ರು ಯಾವ ಯಾವೊಂದು ಮನೆಗ್ ಕುದ್ದಿದ್ದಲ್ಲ ಯಾರು ಮಣ್ಣೆ ಹೊಡೆದಿದ್ದಲ್ಲ ಒಂದೊಂದು ರೂಪಾಯಿಗೂ ಒಂದು ತಟ್ಟು ಬೇಗರು ಬಿದ್ದದಂದ್ರೆ ಹಂಗೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ಯಾಕೋ ಬೆಳಗಿಂದು ಮನಸ್ಸಿಗೆ ಭಾಳ ಬೇಜಾರು ಪರತಕ್ಕ ಆತೈತೆ ಮತ್ತೆ ಮತ್ತೆ ಅದನ್ನೇ ಅಂತ ಹೇಳಿದ್ದಲ್ಲ

ಹೊಡ್ತೀನಿ ಕೆಲ್ಸಕ್ಕೆ ಹೊಡ್ತೀನಿ ಗಂಜಿ ಮಾಡಿದ್ದೆ ಉಣ್ಣಿನಿ ಹುಡುಗುರಿಗೂ ನಮ್ಮನೆ ಹುಡುಗರಿಗೂ ಗಂಜಿ ಮೀನ್ ಚಟ್ನಿ ಅಂದ್ರೆ ಭಾಳ ಆಸೆನ್ರೀ ಅದನ್ನೇ ಮಾಡಿದ್ದೆ ನೀವು ಹೇಳ್ತೀರಿ ಮನೇಲಿ ತಿಂಡಿ ಮಾಡಲ್ಲ ಅಂತ ಕುಸ್ತಿ ಹುಗ್ ಮನೇಲಿ ಇದ್ದಾರೆ ಎಂಥದ್ದು ಮಾಡಲ್ಲ ಬೇಕಾದಿ ಬೀಸಿರ್ಬೋದು ಹದ ಎಂಥದ್ದು ಮಾಡಲ್ಲ ನೋಡಿದ್ರೆ ಈಗ ತಿಂಡಿ ಮಾಡ್ಲಾ ನೀನು ಬರೀ ಗಂಜಿ ಮಾಡ್ತೀಯ ನೀವು ಹೋದವ್ರ ಮನೇಲಿ ತಿಂತೀಯ ಅಂತ ಬೆಳಗ್ಗೆ ಅದೇ ರೀ ಗಲಾಟಿ ಮಾಡಿ ಅವ್ನು ಕೂಡಿ ಹೊತ್ತಿತ್ತು ನೀನು ಕೆಲಸಕ್ಕೆ ಹೋಗು ಯಾರ ಮನೇಲಿ ಅದು ಕೆಲಸ ಎಂಥ ಕೆಲಸ ಇವತ್ತು ರಬಿರೋಯ್ಯರ ಮನೇಲಿ ಅಡಿಕೆ ಆರಿಸೋದು ಭಾರತಕ್ಕ ಅಡಿಕೆ ಆರಿಸೋಕೆ ಬೇರೆ ಯಾರು ಜನ ಕೇಳ ಅಂತ ಏನು ಅಡಿಕೆನು ಹಮ್ಮ ಏನು ಇಲ್ಲಲ್ಲ ಅದು ಕತ್ತರಿಸ್ದವೇನಲ್ಲ ತಿನ್ನ ಬಟ್ಟೆ ಒಂದು ಸ್ವಲ್ಪ ಕತ್ತರಿಸಿದ್ಬಿಟ್ಟು ಮತ್ತೆ ಅಂತ ಕತ್ತರಿಸಲ ನೀನೇ ಒಂದು ಆಸು ಮಾರತಿ ಮೂಟೆ ಲೆಕ್ಕದಲ್ಲೇ ಕೊಡ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ಒಂಚೂರು ಹೊತ್ತು ಉಣ್ಕೇನೆ ಹೊಲ್ಟೆ ಬೇಗ ಬಂದ್ಕೋಬೋದಲ್ಲ ಮೂಟೆ ಲೆಕ್ಕ ಮಾಡಿ ಅಂಥೇಳಿ ನೋಡಿದ್ರು ಎಂತಕ್ಕಿಷ್ಟು ಬೇಗ ಹೊತ್ತಿಗೆ ಅಂತ ಅದಕ್ಕೂ ಇರೋ ಜನ ಮನೇಲಿ ಅವನಿಗೇನೋ ಕಡಗಾಲೇ ಬಂದಿದ್ದು ಹೌದು ಬಿಡು ನೋಡೋದು ಇನ್ನೊಂದು ಎರಡು ದಿನ ನೋಡು

ಪಂಚತ್ಗೆ ಹೊಡಿತಾನಿಲ್ಲ ಖಾರ ಹೊತ್ತಿರ್ತದೆ ಹೋಗ್ಬೇಕಲ್ಲ ಈಗ ಎಲ್ಲ ಊರಲ್ಲಿ ಕೆಲಸಕ್ಕೆ ಒಂಬತ್ತುವರೆ ಹತ್ತು ಗಂಟೆಗೆ ಹೋಗ್ತಾರೆ ನಮ್ಮನೇಲಿ ಬೆಳಕು ಬಿಡ್ಬೇಕಾರೆ ಹೋಗ್ಬೇಕು ಓ ಎಂತ ಹೇಳ್ತಾನೆ ಅಂತ ನಾ ಹೇಳತ್ರ ನೀನು ಬೆಳಿಗ್ಗೆ ಇಲ್ಲಿಂದ ನೀವು ಬರ್ಬೇಡಿ

ನೀ ಹೋಗಿ ಎಲ್ಲ ಅಂತದ ಮಾತಾಡ್ತಾ ನಿಲ್ತೀರಿ ಹೇಳಿದ್ರೆ ಮತ್ತೆ ಇದಾಗ್ತದೆ ಎಲ್ಲ ಕೆಲಸ ಹಾಳು ಮಾಡೋಕ್ಕೆ ಅರ್ಧ ಬಂದು ಮಾತಾಡ್ತಾ ನಿಲ್ಲದು ಬಲ್ಲಿ ತಿಂಡಿ ಬಲ್ಲಿ ತಿಂಡಿ ತಿನ್ಕೊಳ್ಳಿ ಬಲ್ಲಿ ಹ್ಞೂ ಪ್ರೇಮ ನಮ್ಮನೆಯಲ್ಲಿ ಏನು ಅಂತ ಹೇಳಿದ್ರು ಕುಣಕ್ ಮಾತು ಶುರು ಆತ ಮಾಡಕ್ಕೆ ನೀ ಅಂತ ತಲೆ ಹಚ್ಚಿ ಬೇಡ ಹೋಗು ಕೆಲ್ಸಕ್ಕೆ ಹೋಗಿ ಹೊಳೆ ಅಧಿಗ್ರಹಣ ಹೊಡೆಯಕ್ಕೆ ನೀರು ಯಾವುದ್ರಲ್ಲಿ ಇಟ್ಟಾಳೆ ಏನ ನೀರು ಕುಡಿಯೋಣ ಅಂದ್ರೆ ನೋ ನೀರು ಯಾರು ಅದೇನು ಎಂತ ನೀರು ಸೇದಕ್ಕೆ ಏನು ಪುರ್ಸತ್ತಿರಲ ನಿಮಗೆ ಬೆಳಗ್ಗೆ ಆಗ್ಬೇಕಾರೆ ಈಗ ನೀರು ಕುಡಿಯೋಣ ಅಂದ್ರೆ ನೀರಿಲ್ಲ ನೀರು ತಂದಿಟ್ಟು ಇಲ್ಲ ಒಳ್ಳೆ ಮಾತಲ್ಲಿ ಓ ಹೌದೇ ಸರಿ ಏನು ಮತ್ತೆ ಏನು ಮಾಡ್ತೇ ಅಂತ ನೋಡಿದೆ ನೀರೇ ತರಲ್ಲ ತರಲ್ಲ ತಂದ್ಕೊಂಡಿ ಹೇಳ್ಕೊಡ್ತಾ ನೀರು ತಂದುಕೊಂಡಿ ಎಂತ ನಾನು ನೋಡ್ತೇನೆ ಬಾವಿಲಲ್ಲಿ ಹಾಕಿ ಒಳಗೆ ಕೊಡ್ತಾನದೆ ಸೇರ್ಕೊಂಡು ಬಂದ್ಕೊಳ್ಳಿ ಗೊತ್ತಾಯ್ತು ಈಗ ಒಂಚೂರು ಬೇಗ ಹೋದ್ರೆ ಕಡೆ ಕುಂಚೂರು ಹತ್ತು ಗಂಟೆ ಬಂದಾರು ಬರ್ಬೋದು ಹುಡುಗರು ಬಂದ ಮೇಲೆ ಮನೆ ಬದಿ ಅಂತಾರು ಒಂಚೂರು ಕೆಲಸ ಮಾಡ್ಕೊಳಕ್ಕಾಗ್ತದೆ ನೀರು ತಂದ್ಕೊಳ್ಳಿ ನೀರು ತಂದ್ಕೊಳ್ಳಿ ಮನೆ ಗುಂಚು ನೀರು ತುಂಬಿಡಿ ನಾಳೆಯಿಂದ ತಿಂಡಿ ಬೇಕಂತ ಕಂಡ್ರೆ ಅಲ್ಲಿ ಅಕ್ಕಿ ತೊಳ್ಗೊಳಿಸೀನಿ ತಂದು ಬೀಸಿಟ್ಟರೆ ತಿಂಡಿ ಮಾಡ್ತೀನಿ ಇಲ್ಲದಿರೋ ಗಂಜಿನೇ ಮಾಡ್ತೀನಿ ಹೇಳಿನಿ ಮತ್ತೆ ಹೇರಗ ಬಂದ್ರೆ ಈಗ ನಿನ್ನ ಸೊಂಟನೇ ಹೊಡೆದು ಮುರಿತೀನಿ ನಿಂಗೆ ಯಾವನ್ ಮನೆ ಚಾಕ್ರಿ ಮಾಡಕ್ಕೆ ಬೇಗ ಹೋಗಕ್ಕಾಗ್ತದೆ ಮನೇಲಿ ಗಂಡಿಗೆ ಅಂತ ಬೇಕು ಎಂತ ಬೇಡ ಅಂತ ಕೇಳೋಕ್ಕಾಗಲ್ಲ ನಿಂಗೆ ಹೇಳ್ದೆ ಬಿಡ್ತಿ ನಾನು ಕೈ ಹಿಡ್ದಾಗ ಅಂಡಾಗ ಏನ್ ಮಾಡಿಡ್ಬೇಕು ಏನ್ ಬಿಟ್ಬೇಕು ಅಂತ ಗೊತ್ತಿಲ್ಲ ಯಾವನ್ ಮನೆ ಚಾಕ್ರಿ ಮಾಡಕ್ಕೆ ಬೆಳ್ಗಬೇಕಾರೆ ಹೋತೀಯ ಯಾರದಾರಲ್ಲಿ ಅಡಿಕೆ ಆರ್ಸಕ್ಕೆ ಎಲ್ಲಿಂದ ಜನ ಬತ್ತಿದ್ರ ಇದು ಹೋಗಿ ಆರ್ಸದಂತೆ ನಂಗೆ ಗೊತ್ತಿಲ್ಲನಾ ಅವನ ಆಟ್ಕ ಸಾವ್ಕರ್ನಂತೆ ಸಾವುಕಾರ ಮೊನ್ನೆ ಕಾಣಬಾರ್ದನಾ ಏನು ಕೊನೆ ತೆಗ್ದವು ನಾನಿದ್ದೀನಿ ನನ್ನೊಂದು ಸೋಲ್ ಒಳಗೆ ಬಂದು ಕರಿಬೇಕು ಅಂತ ಇಲ್ಲ ದಾರಿಲಿ ಹೋಗಿ ಏನು ಪ್ರೇಮ ಅಂದ್ರೆ ಹತ್ತು ಬಾಯಿ ಕಡ್ಗಟ್ಲಿಗ ಬಾ ಉಣ್ಣಕ್ಕೆ ಅಂತ ಹೇಳೋಗೋದು ನಂಗೆ ಗೊತ್ತಿಲ್ಲ ಅಂತ ಮಾಡಿ ಯಾರೇನು ಬುದ್ಧಿ ನೀನು ಕಾಲು ಹೊಡೆದು ಮುರಿತೀನಿ ನೋಡು ಹೋ ಗಟ್ಟಿ ಕೂಗಂಗೂ ಇಲ್ಲ ಜೆ ಇಚ್ಾರೆ ನಿನ್ನ ಹಾಲ ಬಿದ್ದು ಹೋಗ್ಬಾರ್ದು ನನಗೆ ಕಸ್ಟಮರ್ ದುಡಿಯೋದಲ್ಲದೆ ಮತ್ತೆ ನನಗೆ ಹೇಳ್ತೀರಲ್ಲ ಹೇಳ್ತೇನೆ ನಿಮ್ಮ ಅಣ್ಣನೇ ಬಂದಾಗಕ್ಕೆ ಹೇಳ್ತೇನೆ ಬೀಳಿ ಏನು ಎತ್ತಂತ ಅವ್ರೆ ತಿರು ಬಂದು ಮಾಡಿ ಹೋಗಿ ಹೀ ಸರ್ ಸಂಯಾರಿ ಬೇಕು ಏನೋ ಚೀಚಿ ಕಿ ಇಟ್ಲಾಗೆ ಕೊಟ್ಕೊಂಡರೆ